ಪ್ರೊಡ್ಯೂಸರ್ ಕೇಳಿ ಕನ್ಫರ್ಮ್ ಮಾಡ್ಕೊಂಡಿದೀವಿ ನಿಮ್ದೇ ವಾಯ್ಸ್ ಅಂತ ಹೇಳಿದಾರೆ. ಯಾರು ನೀವು ಮಾತಾಡಿದವರು? ಯಾರ ಜೊತೆ ಮಾತಾಡಿದ್ರೆ ಅವರು ಏನ್ ಪ್ರತಿಜ್ಞೆ ಇದೆ ಮಾತಾಡಿದ್ರು ನಂದಲ್ಲಪ್ಪ ವಾಯ್ಸೋದು ನನ್ನ ವಾಯ್ಸ್ ಅಲ್ವೇ ಅಲ್ಲ ಅದು ನಾನಲ್ಲಪ್ಪ ತಂದೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ. ಮಾಡಿ ಮಾಡಿ ಯಾರು ಬರಲ್ಲ ಈಗ ಸಮಯ ಕೇಳಲೇಬೇಕು. ಏನಪ್ಪ ಸಮಯ ಒಬ್ಬರು ಮಾತಾಡ ನಿಮ್ ಪ್ರಕಾರ ನಾನು ಅಂದಿದ್ದೀನಿ ಅಂತ ಆಯ್ತು ಬಿಡಪ್ಪ ತಪ್ಪಾಯ್ತಾ ಆಯ್ತು ನಿಮ್ಮ ಪ್ರೀತಿಗೆ ಆಯ್ತಪ್ಪ ತಪ್ಪಾಯ್ತು ನೀವು ಸೀನಿಯರ್ ಇದೀರಾ ಆಯ್ತಾ ನಿಮ್ಗೆ ಆದಂತ ಅಭಿಮಾನ ಏನಾಗುತ್ತೆ ಆಯ್ತು ಇದೆಲ್ಲವೋ ನಾನು ಹೇಳ್ತೀನಿ ನಿಮ್ಗೆ ಸಾರಿ ಅಂತ ಹೇಳ್ತೀನಲ್ವಾ ತಪ್ಪು ಹೆಂಗ ಸಂದೇಶ ಹೋಗುತ್ತೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಈ ವಿಷಯ ಸಂಬಂಧನೇ ಇಲ್ಲ ನನಗೆ ನನಗೂ ಇದಕ್ಕೆ ಸಂಬಂಧನೇ ಇಲ್ಲ. ಪಾಟ್ಗೆ ಪಾಟೆಲ್ಲ ಇದೆ ಇದರಿಂದ ಇದು ಈ ಹುನ್ನಾರ ಇದೆಯಲ್ಲ ಇದು ನಾನು ಆಯ್ತು ಇವರು ನಾನು ಅಂದಿದ್ದೀನಿ ಅಂತ ಪ್ರೂವ್ ಮಾಡಿದಾರಲ್ಲ ಅಂದಂಗಿದ್ರೆ ದರ್ಶನ ನಾನು ಮಾತಾಡ್ತಾ ಇದ್ದೀವಿ ಆರಾಮಾಗಿ ಕೇಳಿಸ್ಕೊಳ್ಳ ಮಾತಾಡಕ್ಕೆ ಬಿಡ್ತಾರೆ ಆಯ್ತಾ. ಬಹಳ ದೊಡ್ಡ ರಾಜಕೀಯ ಅಂಟಿಕೊಂಡಿದೆ ಇಂಡಸ್ಟ್ರಿ ಇದು ಹಾಳಾಗೋಯ್ತು ಇಂಡಸ್ಟ್ರಿ. ಹೋದ ವರ್ಷ ಹೋದ ವರ್ಷ ನಾನು ಮಾತಾಡ್ಬಿಡ್ತೀನಿ. ಹೋದ ವರ್ಷ ಫೈಟರ್ಗೆ ಒಂದಿನ ಅಚಾತುರಿ ಆಗಿ ದುಡ್ಬೇಕಾಗಿತ್ತು. ಯಾರಿಗೆ ಫೋನ್ ಮಾಡಿದ್ರಿ? ಕಳಿಸ್ಕೊಡುವಂತ ನಿಮ್ಮ ಮಾತಿಗೆ ಯಾವ ತರ ಬೆಲೆ ಇಟ್ಟಿದ್ರು ಅವರು? ಕೇಳು ಇವತ್ತು ಇದೆ ಕೇಳಿಸ್ಕೋಬೇಕು. ಯಾವ್ದೇ ಇದ್ರೆ ಕೂಡ ನೀನ್ ಹೇಳ್ದಂಗೆ ಫೋನ್ ಮಾಡಿದ್ದು ಆಯ್ತು ನಾನು ಮಾಡ್ತೀನಿ ಅವ್ರು ಮಾಡ್ತೀನಿ. ಇದೇನಾಗಿದೆ ಗೊತ್ತಾ? ಇಂಡಸ್ಟ್ರಿ ಮುಂಚೆ ತರ ಇಲ್ಲ ಇಲ್ಲಿ ಇಲ್ಲದೆ ಇರೋದನ್ನ ಇದೆ ಅಂತ ಸೃಷ್ಟಿ ಮಾಡೋದು. ಇದು ಏನಾಗಿದೆ ಗೊತ್ತಾ? ನಾನು ಬಂದು ಒಂದು ಪತ್ರಿಕೆ ಬಗ್ಗೆ ಮಾತಾಡಿದೆ. ಆರ್ಎಸ್ಎಸ್ ಅವ್ರು ಒಂಬತ್ತು ಜನ ಓದ್ತಾರೆ ಆ ಪತ್ರಿಕೆ ಪತ್ರಿಕೆ ಬಗ್ಗೆ ಮಾತಾಡಿದೆ. ಇದನ್ನ ಏನ್ ಮಾಡಿದ್ರು ಗೊತ್ತಾ? ಇಲ್ಲಿ ವೆಬ್ ಡಿಸೈನರ್ ಅಂತ ಒಬ್ಬ ಇದ್ದಾನೆ. ವೆಬ್ ಡಿಸೈನರ್ ಅಂದ್ರೆ ಏನು ಅಂದ್ರೆ ನಿಮ್ಗೆ ಮಾಮೂಲು ನಮಗೆಲ್ಲ ಡಿಸೈನ್ ಮಾಡ್ತಾನ ಅದ್ರಲ್ಲ ಅವನ ಕರ್ಮಕ್ಕೆ ಹೆಸರು ಇದೇ ಹೆಸರು ಅವನೇ. ನಾನು ಅವನಿಗೆ ಹೇಳ್ತಾ ಇದೀನಿ ಎಡಿಟ್ ಮಾಡು MP3 ಅಲ್ಲಿ ಎಡಿಟ್ ಮಾಡಿಬಿಟ್ಟು ಮಾತನ್ನ ದರ್ಶನ್ಗೆ ಲಿಂಕ್ ಮಾಡಿಸ್ತಾರೆ ಪತ್ರಿಕೆ ಅವರು ಟಿವಿ ಅವರು ಮಾಡಿ. ಆಯ್ತಾ ನಿಮ್ಗೆ ಆದಂತ ಅಭಿಮಾನಿಗಳು ಏನಾಗುತ್ತೆ ಗೊತ್ತಾ? ಆಯ್ತು ಇದೆಲ್ಲವೋ ನಾನು ಹೇಳ್ತೀನಿ ನಿಮ್ಗೆ ಸಾರಿ ಅಂತ ಹೇಳ್ತೇನಲ್ವಾ ತಪ್ಪು ಹೆಂಗ ಸಂದೇಶ ಹೋಗುತ್ತೆ ಅಂತ ನೀವು ಹೇಳ್ಬಿಡ್ತೀರಿ. ಈ ವಿಷಯ ಸಂಬಂಧನೇ ಇಲ್ಲ ನನಗೆ ನನಗೂ ಇದಕ್ಕೆ ಸಂಬಂಧನೇ ಇಲ್ಲ. ನಿಮ್ಮ ನಾನು ಹೇಳ್ತಾ ಇದ್ದೀನಿ ರೆಕಾರ್ಡ್ ಮಾಡ್ಕೊಂಡು ಮಾಧ್ಯಮ
ಇದು ಬಹಳ ದೊಡ್ಡ ಹುನ್ನಾರ ನಡೆಯುತ್ತೆ ಅರ್ಥ ಮಾಡ್ಕೊಂಡು. ಯಾಕೆ ಅಂದ್ರೆ ದರ್ಶನ್ ನನಗೆ ಮುಂಚೆಯಿಂದ ನಾನೇ ಸಪೋರ್ಟ್ ಮಾಡ್ತಾರೆ. ಆಯ್ತಾ, ಸಪೋರ್ಟ್ ಗೆ ಪಡಲ್ಲ ಇದೆ ಇದರಿಂದ. ಇದು ಈ ಹುನ್ನಾರ ಇದೆಯಲ್ಲ, ಇದು ನಾನು ಆಯ್ತು ಇವರು ನಾನು ಅಂದಿದ್ದೀನಿ ಅಂತ ಪ್ರೂವ್ ಮಾಡಿದಾರಲ್ಲ ಅಂದಂಗ ಇದ್ರೆ ದರ್ಶನ್ ನಾನು ಮಾತಾಡ್ತಾ ಇದ್ದೀವಿ ಮಾತಾಡಕ್ಕೆ ಬಿಡ್ತಾರೆ. ಆಯ್ತಾ, ಬಹಳ ದೊಡ್ಡ ರಾಜಕೀಯ ಅಂಟ್ಕೊಂಡಿದೆ ಇಂಡಸ್ಟ್ರಿ ಒಳಗೆ, ಇದು ಹಾಳಾಗೋಯ್ತು ಇಂಡಸ್ಟ್ರಿ. ಹೋದ ವರ್ಷ ನಾನು ಮಾತಾಡ್ಬಿಡ್ತೀನಿ, ಹೋದ ವರ್ಷ ಫೈಟರ್ ಗೆ ಒಂದೇನೋ ಚಾತುರ್ಯ ಆಗಿ ದುಡ್ಬೇಕಾಗಿತ್ತು, ಯಾರಕ್ಕೆ ಫೋನ್ ಮಾಡಿದ್ರಿ? ಕಳಿಸ್ಕೊಡು ಅಂತ. ನಿಮ್ಮ ಮಾತಿಗೆ ಯಾವ ತರ ಬೆಲೆ ಇಟ್ಟಿದ್ರು ಅವರು? ಕೇಳು, ಇವತ್ತು ಇದೆ ನಾಳೆ ಇರುತ್ತೆ, ಕೇಳಿಸ್ಕೋಬೇಕು. ಅರ್ಥ ಇದ್ರೆ ಸರಿ ಇದೆ ಅನ್ಬೇಕು. ಯಾವ್ದೇ ಇದ್ರೆ ಕೂಡ ನೀನ್ ಹೇಳ್ದಂಗೆ ಫೋನ್ ಮಾಡಿದ್ದು ಆಯ್ತು, ನಾನು ಮಾಡ್ ಕೇಳೋದು. ಇದನ್ನ ಏನ್ ಮಾಡವ್ರೆ, ನಾಟಕ ಮಾಡವ್ರೆ ಅಂತ ಹೇಳ್ತೀನಿ ಕೇಳು. ನಾಳೆ ಟಿವಿಗೆ ಹೋಗುತ್ತೆ, ಹೋಗ್ಲಿ. ಏನ್ ಮಾಡವ್ರೆ, ಇದನ್ನ ತಂದಿಟ್ಬಿಡಲ್ಲ ಇಬ್ಬರಿಗೆ ಅಂತ ಹೇಳ್ಬಿಟ್ಟು ದರ್ಶನ್ ಅಭಿಮಾನಿಗಳು ಅಂತ ಟ್ವಿಸ್ಟ್ ಮಾಡಿದ್ರು ಟಿವಿ ಅವರು. ಯಾರು ಫಸ್ಟ್ ಮಾಡಿದವ್ರು? ಯಾರು? ಸುವರ್ಣ ಟಿವಿ ಅವರು ಮಾಡಿರೋದು. ಮಾತಾಡ, ಇದು ಗೊತ್ತಾಗ್ಲಿ ಪ್ರಪಂಚಕ್ಕೆ. ಏನ್ ಮಾಡಿದ್ರು ಇವರು, ಈ ಸುವರ್ಣ ಟಿವಿ ಏನ್ ಮಾಡಿದ್ರು, ಹೆಸರು ಹೇಳ್ತಾನೆ ಸುವರ್ಣ ಟಿವಿ ಅಂತ. ಇವ್ರು ಏನ್ ಮಾಡಿದ್ರು, ಇವ್ರು ಬೆಳೆ ಕಳ್ಳ ಅವ್ರದ್ದು ಕನ್ನಡ ಪ್ರಭಾವ ಪೇಪರ್ ಅವ್ರದೇನೆ. ಸೊ ಇವನು ಕನ್ನಡ ಪ್ರಭಾವ ಪೇಪರ್ ವಿರುದ್ಧ ಮಾತಾಡೋನೆ, ಆಮೇಲೆ ಯಾವ್ದು ಆರ್ ಎಸ್ ಎಸ್ ಪತ್ರಿಕೆ ಪರ ಮಾತಾಡಿದಾನೆ. ಇದನ್ನ ತಂದಿಕ್ಬೇಕು ಅಂತ ಹೇಳಿ ಅವ್ರ ಪತ್ರಿಕೆ ಅವನ ಹೆಸರು ಹೇಳ್ತಾ ಇದ್ದೀನಿ ಇವಾಗ. ಅವನ ಹೆಸರು ಬಂದು ಇವನು ಕನ್ನಡ ಪ್ರಭಾವನ ಯಾರೋ ಅನ್ನೋ, ಇವಾಗ ಅವನ ನೋಟಿಸ್ ಇಶ್ಯೂ ಮಾಡೋದಲ್ಲ ಕೃಷ್ಣಮೂರ್ತಿನ ಯಾರೋ ಅವನು ಒಬ್ಬ ಪತ್ರಿಕೆ ಅವನ ಏನ್ ಮಾಡಿದಾನೆ, ಅವನು ಇದನ್ನ ಟ್ವಿಸ್ಟ್ ಮಾಡ್ತೀನಿ ಏನ್ ಮಾಡವನೆ. ಇದನ್ನ ಪತ್ರಿಕೆ ಬಗ್ಗೆ ಮಾತಾಡಲ್ಲ, ದರ್ಶನ್ ಅಭಿಮಾನಿಗಳಿಗೆ ತಂದಿಕ್ತಿ ನೋಡು ಬೆಳಗ್ಗೆ ಅಂತ ಹೇಳಿ ಮಾಡವನೆ. ನಮ್ಮ ಮಾದೇಗೌಡರು ಇಲ್ಲ ಇವಾಗ, ಒಟಗವ್ರೆ ಮಾದೇಗೌಡರು ರಾತ್ರಿ 12:30 ಫೋನ್ ಬಂದೈತೆ ಬೆಳಗ್ಗೆ, ನೋಡು ಒಂದು ಟ್ವಿಸ್ಟ್ ಮಾಡ್ತೀವಿ ದರ್ಶನ್ ಜಗ್ಗೇಶ್ ತಂದಿಕ್ತೀವಿ ಅಂತ ಹೇಳವನೆ. ನಮ್ಮ ಮಾದೇಗೌಡ ಬೈದವನೆ, ನೀವೆಲ್ಲ ಹರಿಹರ ಬ್ರಹ್ಮ ಬಂದ್ರು ಅವರಿಬ್ರು ಯಾವ ಜಗಳನ ಆಡಲ್ಲ, ಚೆನ್ನಾಗಿ ಅವ್ರೆ ಮುಚ್ಕೊಂಡು ಯಾವೇ ಸ್ಲೋ ದರ್ಶನ್ ಅಷ್ಟೇ ಬಿಟ್ಬಿಡು. ಯಾವ್ದು ಅಂದಿಲ್ಲಪ್ಪ, ತಲೆ ಕಟ್ಕೋಬೇಡ.